ವೀಕ್ಷಕರೇ, ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವತಿಯಿಂದ ಆಯೋಜಿಸಿಕೊಂಡಿರುವಂತಹ ಆದರ್ಶ ಆರೋಗ್ಯ ಸಪ್ತಾಹ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನವೆಂಬರ್ 14 ವಿಶ್ವ ಡಯಾಬಿಟಿಸ್ ದಿನ ಅಂಗವಾಗಿ ಜನಸಾಮಾನ್ಯರಲ್ಲಿ ಮಧುಮೇಹದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಇಂದು ನಮ್ಮೊಂದಿಗಿದ್ದಾರೆ ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಸುದೀಪ್ ಶೆಟ್ಟಿ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಮೊದಲಿಗೆ ಮಧುಮೇಹದ ಬಗ್ಗೆ ಅಥವಾ ಮಧುಮೇಹದ ಮ್ಯಾನೇಜ್ಮೆಂಟ್, ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಹೇಗೆ ಸರ್ ಮಾಡುವಂಥದ್ದು? ಈಗ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿದುಕೊಳ್ಳುವಾಗ ಇದು ಒಂದು ದಿನದ ಒಂದು ಕಥೆ ಅಲ್ಲ, ಇದು ರೋಗಿಯ ಜೀವನ ಪರ್ಯಂತ ನಡೆಯಬೇಕಾದ ಒಂದು ಕಾರ್ಯಕ್ರಮ ಥರ. ರೋಗಿಯ ಒಂದು ಶುಗರ್ ಕಂಟ್ರೋಲಿಗೆ, ಡಯಾಬಿಟಿಸ್ ಕಂಟ್ರೋಲಿಗೆ, ಅದರ ಚಿಕಿತ್ಸೆಗಾಗಿ ಇದು 50-50 ಚಾನ್ಸ್ ಇದ್ದಾಗೆ, ಅಂದರೆ ಒಬ್ಬ ವೈದ್ಯನಾಗಿ ನಾವು 50% ನಮ್ಮ ಕಾರ್ಯವನ್ನು ಮಾಡ್ಬೋದು, ಅದೇ ರೀತಿ 50% ಕಾರ್ಯವನ್ನು ರೋಗಿ ಕೂಡ ಮಾಡಬೇಕಾಗ್ತದೆ. ಮುಖ್ಯವಾಗಿ ನಾವು ಒಬ್ಬ ವ್ಯಕ್ತಿ ಡಯಾಬಿಟಿಸ್ ಎಂದು ಡಯಾಗ್ನೋಸ್ ಆದಾಗ ಅವರಿಗೆ ನಾವು ಮುಖ್ಯವಾಗಿ ಹೇಳುವುದು ಲೈಫ್ ಸ್ಟೈಲ್, ಅಂದರೆ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಮಾಡಿಕೊಳ್ಳಿ ಅಂತ. ಅದರಲ್ಲಿ ಮುಖ್ಯವಾಗಿ ವ್ಯಾಯಾಮ. ವ್ಯಾಯಾಮ ಈಗ ನಾವು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ನೋಡಿದರೆ ಪ್ರತಿಯೊಬ್ಬರೂ ಕೂಡ, ಎಸ್ಪೆಷಲಿ ಈ ಥರದ ಜೀವನ ಶೈಲಿಯ ತೊಂದರೆಗಳಿಗೆ ಒಳಗಾದವರು ಹಾಗೂ ಎಲ್ಲರೂ ಕೂಡ ಕನಿಷ್ಠ ಪಕ್ಷ 150 ನಿಮಿಷ ವಾರಕ್ಕೆ, ಅಂದರೆ ವಾರದಲ್ಲಿ ಕನಿಷ್ಠ 5 ದಿವಸ 150 ನಿಮಿಷಗಳ ಕಾಲ ವ್ಯಾಯಾಮ ಅಥವಾ ದೈಹಿಕ ಚಟುವಟಿಕೆಗಳು ತೊಡಸ್ಕೊಳ್ಬೇಕು. ನಾವು ಸಾಮಾನ್ಯವಾಗಿ ರೋಗಿಗಳಿಗೆ ಹೇಳೋದೇನೆಂದರೆ ದಿನಕ್ಕೆ ಒಂದು 25-45 ನಿಮಿಷಗಳ ಕಾಲ ಒಂದು ನಡೆಯಿರಿ ಅಥವಾ ಬ್ರಿಸ್ಕ್ ವಾಕ್ ಮಾಡಿ ಅಂತ ಹೇಳ್ಬೋದು. ಅದೇ ಯಾವುದೇ ರೀತಿಯ ದೈಹಿಕ ಚಟುವಟಿಕೆಯಲ್ಲಿ, ಕ್ರೀಡೆಯಲ್ಲಿ ಅವರನ್ನು ತೊಡಗಿಸಿಕೊಳ್ಳುವುದು ಅಗತ್ಯ. ಅದೇ ರೀತಿ ದೈಹಿಕ ಚಟುವಟಿಕೆ ಮಾಡೋದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಕಮ್ಮಿಯಾಗಿ ಶುಗರ್ ಕಂಟ್ರೋಲ್ ಆಗಲಿಕ್ಕೆ, ಅವ್ರ ದೇಹ ತೂಕ ಇಳಿಸಲಿಕ್ಕೆ, ಅವರ ಮಾನಸಿಕ ನೆಮ್ಮದಿಗೆ, ನಿದ್ರೆಗೆ, ಹೀಗೆ ಹಲವು ಒಂದು ಉಪಯೋಗ ಇದೆ ದೈಹಿಕ ಚಟುವಟಿಕೆಯಿಂದ. ಹಾಗೆ ಆಹಾರದ ಪದ್ಧತಿ ನೋಡುವಾಗ, ಈಗ ಡಯಾಬಿಟಿಕ್ ಡಯಟ್ ಬಗ್ಗೆ ನೋಡುವಾಗ, ಈಗ ಮುಖ್ಯವಾಗಿ ಶುಗರ್ ಎನ್ನುವುದು ರೋಗಿಯ ರಕ್ತದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿಯಾಗಿ ಮುಖ್ಯವಾಗಿ ಬರೋದು. ಹಾಗೆ ಇದು ಶುಗರ್ ಎನ್ನುವುದು ಬರೀ ಕಾರ್ಬೋಹೈಡ್ರೇಟ್ ಅಲ್ಲ, ಪ್ರೋಟೀನ್ ಅಥವಾ ಫ್ಯಾಟ್ ಅಂಶ, ಕೊಬ್ಬಿನ ಅಂಶಕ್ಕೆ ಸಂಬಂಧಪಟ್ಟ ಕಾಯಿಲೆ ಕೂಡ ಹೌದು. ಟೋಟಲ್ ಆಗಿ ಇದನ್ನು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಹೀಗೆ ನಾವು ಮುಖ್ಯವಾಗಿ ಹೆಚ್ಚು ಕ್ಯಾಲ್ರಿ ಇರುವ, ಹೆಚ್ಚು ಕಾರ್ಬೋಹೈಡ್ರೇಟ್ ಇರುವ ಆಹಾರವನ್ನು ಕಮ್ಮಿ ಮಾಡಬೇಕಾಗ್ತದೆ. ಮುಖ್ಯವಾಗಿ ನಾವು ನೋಡುವಾಗ ನಾವು ಭಾರತದಲ್ಲಿ ಮತ್ತು ನಮ್ಮ ಈ ಕೋಸ್ಟಲ್ ಬದ ಕರಾವಳಿಯಲ್ಲಿ ನೋಡುವಾಗ ಹೆಚ್ಚು ರೈಸ್ ತಿಂತೀವಿ, ರೈಸ್ ಅನ್ನವನ್ನು ತಿಂತೀವಿ, ಅನ್ನದಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ ಅಂಶ ಇರ್ತದೆ. ನಾವು ರೋಗಿಗಳಿಗೆ ಹೇಳುವಾಗ ಹೆಚ್ಚು ರೈಸ್ ಇರುವ ಅಂಶಗಳನ್ನು ಸೇವಿಸಬೇಡಿ ಅಂತ ಹೇಳ್ತೀವಿ. ಈಗ ಮುಖ್ಯವಾಗಿ ನಾವು ನೋಡುವಾಗ ನಾವು ಸಾಮಾನ್ಯವಾಗಿ ಹೇಳಬೇಕಂತ ಹೇಳಿದರೆ ಬೆಳಿಗ್ಗೆ ತಿಂಡಿಗೆ ಆದಷ್ಟು ಬರೀ ರೈಸಿಂದ ಮಾಡುವ, ಅನ್ನದಿಂದ ಮಾಡುವ ಆಹಾರವನ್ನು ಉಪಯೋಗಿಸಬೇಡಿ ಅಂತ ಹೇಳಿದರೆ ನೀರು ದೋಸೆ, ಪುಂಡಿ ಅಂತ ಹೇಳ್ತೀವಿ, ಹಾಗೆ ಕಪ್ಪ ರೊಟ್ಟಿ ಅಂತ ಹೇಳ್ತೀವಿ, ಅಕ್ಕಿ ರೊಟ್ಟಿ ಇಂಥದನ್ನು ಉಪಯೋಗಿಸಬೇಡಿ ಅಂತ ಹೇಳ್ತೀವಿ. ಅದರ ಬದಲಾಗಿ ಗೋಧಿ ದೋಸೆ, ರಾಗಿ ದೋಸೆ, ಮೆಂತ್ಯ ದೋಸೆ, ಹಾಗೆ ಉದ್ದಿನ ದೋಸೆ, ಹೀಗೆ ಪ್ರೋಟೀನ್ ಒಳಗೊಂಡ ಅಥವಾ ಇತರ ಆಹಾರ ಧಾನ್ಯಗಳನ್ನು ಮತ್ತು ಅಕ್ಕಿಯೊಂದಿಗೆ ಮಾಡಿ ಸೇವಿಸಿದ ತಿಂಡಿಯನ್ನು ಸೇವಿಸಿ ಅಂತೀವಿ. ಅದೇ ರೀತಿ ತರಕಾರಿಗಳು ನೋಡುವಾಗ ನಾವು ಭೂಮಿ ಒಳಗಡೆ ಬೆಳೆಯುವ ಕೆಲವು ತರಕಾರಿಗಳಿದ್ದಾವೆ, ಅದರಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ ಇರ್ತದೆ. ಮುಖ್ಯವಾಗಿ ಆಲೂಗಡ್ಡೆ, ಬೀಟ್ರೂಟು, ಸೂರಣಗಡ್ಡೆ, ಗೆಣಸು, ಕ್ಯಾರೆಟ್, ಈ ರೀತಿಯ ಇದನ್ನು ಸ್ವಲ್ಪ ಕಮ್ಮಿ ಮಾಡಿ ಅಥವಾ ನಿಲ್ಲಿಸಿ ಅಂತ ಹೇಳ್ತೀವಿ. ಹಾಗೆ ಹಣ್ಣುಗಳು ಕೂಡ, ಜನರಿಗೆ ಒಂದು ತಪ್ಪು ನಂಬಿಕೆ ಅಂತ ಹೇಳಿದರೆ ಹೆಚ್ಚು ಹಣ್ಣುಗಳನ್ನು ತಿನ್ನಬೇಕು, ಹಣ್ಣು ಭಾಳ ಒಳ್ಳೆಯದು ಅಂತ. ಹೆಚ್ಚು ಹಣ್ಣುಗಳನ್ನು ತಿನ್ನುವುದು ಕೂಡ ತುಂಬ ತೊಂದರೆ ಉಂಟು ಮಾಡ್ತದೆ, ಯಾಕಂತ ಹೇಳಿದರೆ ಹಣ್ಣುಗಳಲ್ಲಿ ಜಾಸ್ತಿ ಸಕ್ಕರೆ ಅಂಶ ಇರ್ತದೆ, ಶುಗರ್ ಕಂಟ್ರೋಲಿಗೆ ಪ್ರಾಬ್ಲಮ್ ಆಗ್ತದೆ. ಹಾಗೆ ಹಣ್ಣುಗಳನ್ನು ತಿನ್ನಲೇಬಾರ್ದು ಅಂತ ಹೇಳಿ ಅಲ್ಲ, ಆದರೆ ಕಮ್ಮಿ ಪ್ರಮಾಣ ತಿನ್ನಬೇಕು, ಹೆಚ್ಚು ಸಿಹಿಯಾದ ಹಣ್ಣುಗಳನ್ನು ನಿಲ್ಲಿಸಬೇಕಾಗ್ತದೆ. ಹಾಗೆ ಮಾಂಸಾಹಾರ ಕೂಡ ಅಷ್ಟೇ, ಮಾಂಸ ಹೆಚ್ಚು ಕೊಬ್ಬಿನಂಶ ಇರುವ, ಚರ್ಮವನ್ನು ಒಳಗೊಂಡ ಕೆಂಪು ಮಾಂಸ ಅಂತ ಹೇಳಿದ್ರೆ ರೆಡ್ ಮೀಟ್ ಅಂತ ಹೇಳ್ತೀವಿ, ಅಂತ ಹೇಳಿದರೆ ಮಟನ್ ಅಂಥದ್ದನ್ನು ಕಮ್ಮಿ ಮಾಡಬೇಕಾದ್ರೆ ನಿಲ್ಲಿಸಬೇಕಾಗ್ತದೆ. ವೈಟ್ ಮೀಟ್ ಅಂತ ಹೇಳ್ತೀವಿ, ಅಂದರೆ ಮೀನು ಮತ್ತು ಚಿಕನ್, ಇವುಗಳನ್ನು ಸೇವಿಸ್ಬೋದು, ಮೊಟ್ಟೆಯನ್ನು ಸೇವಿಸ್ಬೋದಾಗಿದೆ. ಹೀಗೆ ಆಹಾರ ಪದ್ಧತಿಯಲ್ಲಿ ಕೂಡ ಅವರು ಬಹಳ ಮುತುವರ್ಜಿ ವಹಿಸಿ ಮಾತ್ರೆಗಳೊಂದಿಗೆ ಇವನನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಶುಗರ್ ಕಂಟ್ರೋಲಿಗೆ ಹೆಲ್ಪ್ ಆಗ್ತದೆ. ಹಾಗೆ ಮತ್ತು ಇತರ ಟ್ರೀಟ್ಮೆಂಟ್ ನೋಡುವಾಗ ಡಯಾಬಿಟಿಸ್ ಕಂಟ್ರೋಲಿಗೆ ಹೀಗೆ 10 ಹಲವು ಮಾತ್ರೆಗಳಿದೆ ನಮ್ಮ ಹತ್ರ. ಈಗ 1920 ಮೆಟ್ಫಾಮಿನ್ ಅಂತ ಹೇಳುವ ಒಂದು ಮಾತ್ರೆ ಬಳಕೆಗೆ ಬಂದು ಅದು ಬಂದು 100 ವರ್ಷ ಆಯಿತು. ಇದು ಈಗಲೂ ಕೂಡ ಪ್ರಪಂಚದಾದ್ಯಂತ ಹೆಚ್ಚು ಉಪಯೋಗಿಸುವ ಮಾತ್ರೆ ಅಂದರೆ ಮೆಟ್ಫಾಮಿನ್. ಅದೇ ರೀತಿ ಹಾಗೆ 10 ಹಲವು ಬಗೆಯ ಮಾತ್ರೆಗಳಿದ್ದಾವೆ. ಅದರೊಟ್ಟಿಗೆ ಇನ್ಸುಲಿನ್ ಕೂಡ ಭಾಳ ಬಳಕೆಯಲ್ಲಿದೆ. ಹೀಗೆ ಡಯಾಬಿಟಿಸ್
ಕಂಟ್ರೋಲ್ ಮತ್ತು ಅದರ ಚಿಕಿತ್ಸೆಯನ್ನು ನೋಡುವಾಗ ನಾವು ಮಾತ್ರೆಗಳ ಬಗ್ಗೆ ಕೂಡ ಜನರಲ್ಲಿ ಬಹಳ ಒಂದು ಅಪನಂಬಿಕೆ ಇದೆ. ಕೆಲವರಿಗೆ ಕೇಳುವುದುಂಟು, ಮಾತ್ರೆಗಳನ್ನು ತಗೊಂಡಾಗ ಕಿಡ್ನಿ ಫೇಲ್ ಆಗ್ತದೆ, ಇನ್ಸುಲಿನ್ ತಗೊಂಡಾಗ ಕಿಡ್ನಿ ಫೇಲ್ ಆಗ್ತದೆ ಅಂತೇಳಿ. ಅದು ಬಹಳ ತಪ್ಪು ಕಲ್ಪನೆ. ಯಾಕಂತ ಹೇಳಿದರೆ ಮಾತ್ರೆಗಳಿಂದ ಕಿಡ್ನಿ ಫೇಲ್ ಅಂದರೆ ಕೆಲವು ಬೇರೆ ನೋವಿನ ಮಾತ್ರೆಗಳಿಂದ ಕೆಲವು ಕಿಡ್ನಿಗೆ ತೊಂದರೆ ಬರ್ಬೋದು, ಆದರೆ ಶುಗರ್ ಮಾತ್ರೆಗಳಿಂದ ಶುಗರ್ ಕಂಟ್ರೋಲ್ ಆಗಿ ಕಿಡ್ನಿ ತೊಂದರೆ ಆಗುವುದನ್ನು ತಪ್ಪಿಸ್ಬೋದು. ಮತ್ತು ಕೆಲವು ಏನಂತೇಳಿದರೆ ಶುಗರ್ ತುಂಬ ವರ್ಷ ಇದ್ದವರಿಗೆ, ಶುಗರ್ ಕಂಟ್ರೋಲ್ ಆಗಿದ್ದವರಿಗೆ ಕೊನೆಯಾಗಿ ತೊಂದರೆಗಳು ಈಗ ಒಳಗಾದಾಗ ಕಿಡ್ನಿ ತೊಂದರೆ ಬರ್ಬೋದು. ಕಿಡ್ನಿ ತೊಂದರೆ ಬಂದಾಗ ಕೆಲವು ಮಾತ್ರೆಗಳನ್ನು ಉಪಯೋಗಿಸಬಾರ್ದು ಹಾಗೆ, ಆದರೆ ಮಾತ್ರೆಗಳಿಂದನೇ ಕಿಡ್ನಿ ತೊಂದರೆ ಬರುವುದನ್ನೋದು ಬಹಳ ತಪ್ಪು ಕಲ್ಪನೆ. ಈಗ ಮಧುಮೇಹದಲ್ಲಿದ್ದವರಿಗೆ ಆಹಾರ ಪದ್ಧತಿ, ನಿಗದಿತವಾದ ಒಂದು ಆಹಾರ ಪದ್ಧತಿ ಅಂತ ಇರ್ತದೆ ಸರ್. ಈ ಆಹಾರ ಪದ್ಧತಿಯ ಬಗ್ಗೆ ಕೆಲವೊಂದು ಅವರಿಗೆ ಅಪನಂಬಿಕೆಗಳಾಗಿರ್ಬೋದು ಅಥವಾ ಮಿತ್ಸ್ ಅಂತ ನಾವೇನು ಹೇಳ್ತೇವೆ ಅದು ತುಂಬ ಕಾಣಿಸಿಗುತ್ತದೆ, ಅದರ ಬಗ್ಗೆ ಏನಾದರೂ ಹೇಳ್ತೀರಾ ಸರ್? ಈಗ ಆಹಾರ ಪದ್ಧತಿ ಜನರಿಗೆ ಒಂದು ತಪ್ಪು ಕಲ್ಪನೆ ಅಂತ ಹೇಳಿದರೆ ಶುಗರ್ ಇದ್ದವರು ಸಿಹಿಯನ್ನು ಮುಟ್ಲೇಬಾರ್ದು ಅಂತ. ಈಗ ಸಿಹಿ ಏನಂತ ಹೇಳಿದರೆ ಬಾಯಿಗೆ ಸಿಹಿಯಾಗೋದು ಯಾವುದೇ ವಸ್ತುವಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ ಅಂಶದ ಶುಗರ್ ಅಂಶ ಇರುವುದರಿಂದ ನಾವು ಅದನ್ನು ಕಮ್ಮಿ ಮಾಡಿ ಅಥವಾ ನಿಲ್ಲಿಸಿ ಅಂತ ಹೇಳ್ತೀವಿ. ಈಗ ಜನರಲ್ಲಿ ಈ ಏನಂತ ಹೇಳಿದರೆ ನಾವು ಸಿಹಿ ತಿನ್ನಿ ಅಂತ ಹೇಳಿದರೆ ಅವ್ರು ಜಾಸ್ತಿ ತಿಂತಾರೆ, ಅದನ್ನು ಅವರು ಪಾಲಿಸದೇ ಇರ್ಬೋದು. ಅದಕ್ಕಾಗಿ ಹೆಚ್ಚಿನ ವೈದ್ಯರು ಸಿಹಿಯನ್ನು ನೀವು ತಿನ್ನಲೇಬೇಡಿ ಅಂತ ಹೇಳ್ತಾರೆ. ಈಗ ಪ್ರತಿಯೊಂದರಲ್ಲಿ ಕೂಡ ಪ್ರತಿಯೊಂದು ಈಗ ಮಾಂಸದಲ್ಲಿ ಕೂಡ ಪ್ರೋಟೀನ್ ಇರುವಂಥ ಧಾನ್ಯಗಳಲ್ಲಿ ಕೂಡ ಕಾರ್ಬೋಹೈಡ್ರೇಟ್ ಅಂಶ ಇರ್ತದೆ, ಆದರೆ ಪ್ರಮಾಣ ಕಮ್ಮಿ ಇರ್ಬೋದು. ಹಾಗೆ ಆಗ ಏನಾಗ್ತದೆ ಅಂತ ಹೇಳಿದರೆ ಈಗ ಕೆಲವು ಆಹಾರಗಳಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅಂದರೆ ಒಂದು ಆಹಾರ ತಗೊಂಡಾಗ ಅವರ ದೇಹದಲ್ಲಿ ಶುಗರ್ ಅಂಶ ಬೇಗನೆ ಜಾಸ್ತಿ ಆಗ್ತದೆ, ಗ್ಲೈಸಿಮಿಕ್ ಇಂಡೆಕ್ಸ್. ಈಗ ನಾರಿನಂಥ ಪದಾರ್ಥ ಫೈಬರ್ ಅಂತ ಹೇಳ್ತೀವಿ, ಅದರಲ್ಲಿ ಕೂಡ ಸ್ವಲ್ಪ ಕಾರ್ಬೋಹೈಡ್ರೇಟ್ ಅಂಶ ಇರ್ತದೆ, ಆದರೆ ಅದನ್ನು ತಿಂದಾಗ ಶುಗರ್ ಅಂಶ ದೇಹದಲ್ಲಿ ಬೇಗ ಜಾಸ್ತಿ ಆಗುತ್ತೆ, ಅಂದರೆ ಗ್ಲೈಸಿಮಿಕ್ ಇಂಡೆಕ್ಸ್ ಅದರದ್ದು ಕಮ್ಮಿ ಇರ್ತದೆ. ಹಾಗೆ ಹೀಗೆ ಕೆಲವರು ಅಂತ ಹೇಳಿದರೆ ಶುಗರನ್ನು ತಿನ್ನಲೇಬಾರ್ದು ಅಥವಾ ಸಿಹಿಯಾದ ಅಂಶವನ್ನು ತಿನ್ನಲೇಬಾರ್ದು ಅಂತ ಏನಿಲ್ಲ, ಆದರೆ ಕ್ಯಾಲ್ರಿಯನ್ನು ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದಕ್ಕೆ ತಕ್ಕುದಾಗಿ ಪ್ರಮಾಣನ ಈಗ ಎಷ್ಟು ಪ್ರಮಾಣ ತಿನ್ನಬೇಕು, ಯಾವಾಗ ತಿನ್ನಬೇಕು ಅದನ್ನು ನಿಗದಿಪಡಿಸ್ಕೊಂಡು ತಿನ್ನಬೇಕಾಗ್ತದೆ. ಹಾಗೆ ಕೆಲವರು ಚಿಕ್ಕ ಮಕ್ಕಳಿಗೆ ಶುಗರ್ ಬಂದಾಗ ಅವರ ಜೀವನ ಪರ್ಯಂತ ಸಿಹಿ ತಿನ್ನಲೇಬಾರ್ದ, ಈಗ ಐಸ್ ಕ್ರೀಮನ್ನು ಚಾಕ್ಲೇಟನ್ನು ತಿನ್ನಲೇಬಾರ್ದ ಅಂತ. ಈಗ ತಿನ್ಬೌದು, ಆದರೆ ಅವರ ಡಯೆಟ್ ಅಂದರೆ ಡಯಾಬಿಟೀಸ್ ಆಹಾರ ಪಥ್ಯಕ್ಕೆ ಹೊಂದಿಸಿಕೊಂಡು ಕ್ಯಾಲ್ರಿಯನ್ನು ಹೊಂದಿಸಿಕೊಂಡು ಅವರು ಅದನ್ನು ಸೇವಿಸಬೇಕಾಗ್ತದೆ. ಹಾಗೆ ತಿನ್ನಲೇಬಾರ್ದು ಅಂತ ಏನಿಲ್ಲ. ಕೆಲವರು ಕೇಳ್ತಾರೆ ಅನ್ನವನ್ನು ತಿನ್ನಲೇಬಾರ್ದ ಅಂತ. ಈಗ ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರೋದ್ರಿಂದ ಅನ್ನದ ಪ್ರಮಾಣವನ್ನು ಕಮ್ಮಿ ಮಾಡಬೇಕು, ತಿನ್ನಲೇಬಾರ್ದು ಅಂತ ಏನಿಲ್ಲ. ಮತ್ತು ಚಪಾತಿಯನ್ನೇ ತಿನ್ನಬೇಕಾ ಅಂತ, ಅಥವಾ ಕೆಲವರು ಕೇಳ್ತಾರೆ ಚಪಾತಿಯಿಂದ ತೊಂದರೆ ಆಗ್ತದೆ ಅಂತ. ಈಗ ಚಪಾತಿಯಲ್ಲಿ ಪ್ರೋಟೀನ್ ಅಂಶ ಇರ್ತದೆ, ಕಾರ್ಬೋಹೈಡ್ರೇಟ್ ಅಂಶ ಇದೆ, ಅನ್ನಕ್ಕೆ ಕಂಪೇರ್ ಮಾಡಿದರೆ ಪ್ರೋಟೀನ್ ಅಂಶ ಚಪಾತಿಯಲ್ಲಿ ಜಾಸ್ತಿ ಇರ್ತದೆ. ಅದರಿಂದ ಚಪಾತಿಯನ್ನು ಊಟದಲ್ಲೇ ಒಂದು ಅನ್ನದೊಟ್ಟಿಗೆ ಸ್ವಲ್ಪ ತಿನ್ನಬೇಕಾಗ್ತದೆ. ಹೀಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಯಾವುದು ಹೆಚ್ಚು ಕಾರ್ಬೋಹೈಡ್ರೇಟ್ ಇದೆ ಅದನ್ನು ಛೇದಿಸಿ ಅದನ್ನು ಕಮ್ಮಿ ಮಾಡಿ ಅದರೊಟ್ಟಿಗೆ ಪ್ರೋಟೀನನ್ನು ಎಷ್ಟು ಬೇಕೋ ಅಷ್ಟು, ಅದರೊಟ್ಟಿಗೆ ಕೊಬ್ಬಿನಂಶ ಎಷ್ಟು ಬೇಕೋ ಅಷ್ಟು ಅದನ್ನು ಸೇವಿಸೋದ್ರಿಂದ ನಮ್ಮ ಡಯಾಬಿಟೀಸನ್ನು ಕಂಟ್ರೋಲ್ ಇಟ್ಕೋಬೋದು. ಇನ್ನು ಕೆಲವು ಮಧುಮೇಹ ರೋಗಿಗಳಲ್ಲಿ ಇನ್ಸುಲಿನ್ ತಗೊಳ್ದ್ರೆ ಕೆಟ್ಟದ ಅಥವಾ ಟ್ಯಾಬ್ಲೆಟಿಂದ ಒಳ್ಳೆಯದ, ಹೀಗೆ ಅಲ್ಲಿ ತಪ್ಪು ಕಲ್ಪನೆಗಳು ಕಾಣಿಸಿಕ್ತವೆ, ಅದರ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಕೆಲವರಿಗೆ ಶುಗರ್ದ ಮಾತ್ರೆ ತಗೊಳ್ಳುವಾಗ ಕೆಲವರೊಂದು ಭಾಳ ಒಂದು ಅಪನಂಬಿಕೆ ಇದೆ. ಕೆಲವರು ಪೇಷಂಟ್ ಕೇಳೋದು ನಮ್ಮ ಒಂದು ಪೇಷಂಟಿಗೆ 1 mg ಮಾತ್ರೆ ಕೊಟ್ಟಿದ್ದೀರಿ, ನನಗೆ 500 mg ಮಾತ್ರೆ ಕೊಟ್ಟಿದ್ದೀರಿ. ಈಗ ಶುಗರ್ ನಾನು ಹೇಳಿದ ಹಾಗೆ ಶುಗರ್ ಮಾತ್ರೆಯಲ್ಲಿ ಬಹು ವಿಧದ ಮಾತ್ರೆ ಇದೆ, ಅದಕ್ಕೆ ಅದರ ಒಂದು ಪರಿಣಾಮಕ್ಕೆ ತಕ್ಕಂತೆ ಅದರ ಡೋಸ್ ಅಂತ ಇರ್ತದೆ. ಈಗ ಒಂದು ಗ್ಲಿಮಿಪ್ರೈಡ್ ಅಂತ ಮಾತ್ರೆ 1 mg ಮಾತ್ರೆ ಇರ್ಬೋದು, ಮೆಟ್ಫಾಮಿನ್ ಅಂತ ಹೇಳಿದ್ರೆ 500 mg ಮಾತ್ರೆ ಇರ್ಬೋದು. ಈಗ ಗ್ಲಿಮಿಪ್ರೈಡ್ 1 mg ಮಾತ್ರೆಗೂ 500 mg ಮಾತ್ರೆಗೂ ಅದಕ್ಕೆ ತಕ್ಕದಾದ ಒಂದು ಪರಿಣಾಮ ಇರ್ತದೆ. ಹೀಗೆ ನಾವು ಜಸ್ಟ್ ಡೋಸನ್ನು ನೋಡಿ ನಿಮಗೆ ಜಾಸ್ತಿ ಡೋಸ್ ಕಮ್ಮಿ ಡೋಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಮಾತ್ರೆಗೂ ಅದಕ್ಕೆ ತಕ್ಕದಾದ ಒಂದು ಡೋಸ್ ಅನ್ನೋದಿರ್ತದೆ. ಈಗ ಕೆಲವು ಮಾತ್ರೆಗಳನ್ನು ನಾವು ಕೆಲವು ಪೇಷಂಟ್ ಏನು ಮಾಡ್ತಾರೆ, ಬೆಳಿಗ್ಗೆ ಮಾತ್ರೆ ಎಲ್ಲವನ್ನು ಒಟ್ಟಿಗೆ ತಿಂತಾರೆ, ಹಾಗೆ ಮಾಡ್ಬಾರ್ದು. ಕೆಲವು ಮಾತ್ರೆಗಳು ಅದರಲ್ಲಿರೋ ಔಷಧಿ ಅದಕ್ಕೆ ತಕ್ಕದಾದ ಒಂದು ಅದಕ್ಕೆ ಒಂದು ಶಕ್ತಿ ಯಾವಾಗ ಇರ್ತದೆ ಅಂತ ಹೇಳಿದರೆ ಕೆಲವು ಮಾತ್ರೆಗಳನ್ನು ಊಟದ ಮುಂಚೆ ತಗೊಳ್ಬೇಕಾಗ್ತದೆ. ಯಾಕಂದರೆ ಊಟದ ಮುಂಚೆ ತಗೊಂಡಾಗ ಊಟ ಆದ ನಂತರ ಆ ಸಮಯದಲ್ಲಿ ಇನ್ಸುಲಿನ್ ರಿಲೀಸ್ ಆಗಿ ಅದು ತನ್ನ ಕಾರ್ಯ ಮಾಡ್ತದೆ. ಕೆಲವು ಮಾತ್ರೆ ಊಟದೊಟ್ಟಿಗೆ ತಗೋಬೇಕಾಗ್ತದೆ. ಊಟದೊಟ್ಟಿಗೆ ಮಾತ್ರೆ ನಾವು ತಿಂದ ಆಹಾರವನ್ನು ಹೆಚ್ಚು ಒಳಗೆ ಅಬ್ಸರ್ವ್ ಮಾಡಿದಾಗೆ ತಡೀತದೆ. ಕೆಲವು ಮಾತ್ರೆ ಊಟ ಆದ ನಂತರ ತಗೋಬೇಕಾಗ್ತದೆ. ಹೀಗೆ ಎಲ್ಲ ಮಾತ್ರೆ ಒಟ್ಟಿಗೆ ತಗೊಳ್ಳೋದಲ್ಲ, ಅದಕ್ಕೆ ಹೇಳಿದಾಗ ಕೆಲವು ಮಾತ್ರೆ ಮುಂಚೆ, ಕೆಲವು ಊಟದೊಟ್ಟಿಗೆ, ಕೆಲವು ಆಮೇಲೆ ತಗೋಬೇಕಾಗ್ತದೆ. ಹಾಗೆ ಇನ್ಸುಲಿನ್ ಒಂದು ವೈದ್ಯ ಲೋಕದ ಮಹಾನ್ ಕೊಡುಗೆ ಅಂತ ಹೇಳ್ಬೋದು. ವೈದ್ಯಕೀಯ ವಿಜ್ಞಾನ ಇನ್ಸುಲಿನ್ 1910 ಆ ದಶಕದಲ್ಲಿ ಕಂಡುಹಿಡಿದ್ರು ಕೂಡ ಬಳಕೆಗೆ ಬಂದದ್ದು ಬಹಳ ಆಮೇಲೆ. ಇನ್ಸುಲಿನ್ ಮುಂಚೆ
ಪ್ರಾಣಿಗಳಿಂದ, ಹಂದಿ ಅಂತ ಪ್ರಾಣಿಗಳ ಪ್ಯಾಂಕ್ ಕೊಂದು ಅದರ ಪ್ಯಾಂಕ್ರಿಯಾಸಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಮನುಷ್ಯರಿಗೆ ಕೊಡ್ತಾಯಿದ್ರು. ಆಗ ಭಾಳ ರಿಯಾಕ್ಷನ್ ಆಗ್ತಾಯಿತ್ತು. ಈಗ ಬಯೋಟೆಕ್ನಾಲಜಿಯಿಂದ ಬಹಳ ಅದ್ಭುತವಾಗಿ, ಬಹಳ ಒಂದು ಕಮ್ಮಿ ಖರ್ಚಿನಲ್ಲಿ, ಬಹಳ ಒಂದು ಕಮ್ಮಿ ತೊಂದರೆ ಆಗುವ ಹಾಗೆ ಮನುಷ್ಯರಲ್ಲಿ ಬಳಕೆ ಇದೆ. ಈಗ ಕೆಲವರು ಕೇಳೋದುಂಟು, ನಾವು ಕೆಲವು ಪೇಷೆಂಟ್ಗಳಿಗೆ ಇನ್ಸುಲಿನ್ ಕೊಡಲೇಬೇಕಾಗ್ತದೆ, ಅಂದರೆ ಕಿಡ್ನಿ ತೊಂದರೆ ಇದ್ದವರಿಗೆ, ಹಾರ್ಟ್ ಫೇಲ್ಯೂರ್ ತೊಂದರೆ ಇದ್ದವರಿಗೆ, ಲಿವರ್ ತೊಂದರೆ ಇದ್ದವರಿಗೆ, ಪ್ರೆಗ್ನೆನ್ಸಿಯಲ್ಲಿ ಮತ್ತು ತುಂಬ ಸೀರಿಯಸ್ ಆಗಿ ಐ ಸಿ ಯು ಅಡ್ಮಿಟ್ ಆದ ಪೇಷೆಂಟ್ಗಳಿಗೆ ಇನ್ಸುಲಿನ್ ಕೊಡಬೇಕಾಗ್ತದೆ. ಹಾಗೆ ಕೆಲವು ಪೇಷೆಂಟ್ಗಳಿಗೆ ತುಂಬ ಹೈ ಶುಗರ್, 500-600 ಶುಗರ್ ಬಂದವರಿಗೆ ಮಾತ್ರೆಯಿಂದ ಬಹುಬೇಗ ಕಮ್ಮಿ ಮಾಡಲಿಕ್ಕೆ ಆಗುವುದಿಲ್ಲ, ಇನ್ಸುಲಿನ್ ಕೊಡಬೇಕಾಗ್ತದೆ. ಹೀಗೆ ಇನ್ಸುಲಿನ್ ಒಂದು ಅದ್ಭುತ ಔಷಧಿ, ಅದನ್ನು ಯಾವಾಗ ವೈದ್ಯರು ಹೇಳ್ತಾರೆ ಆಗ ಸರಿಯಾದ ಸಮಯಕ್ಕೆ ತಗೊಳ್ಳೋದು ಅಗತ್ಯ. ಕೆಲವು ಡಯಾಬಿಟಿಸ್ ಪೇಷೆಂಟ್ ತುಂಬ ತೆಳ್ಳಗಿರ್ತಾರೆ, ಅವರಿಗೆ ಇನ್ಸುಲಿನ್ ಕೊಡೋದ್ರಿಂದ ಶುಗರ್ ಬಹಳ ವೇಗವಾಗಿ ಕಂಟ್ರೋಲ್ ಬರ್ತದೆ, ಹಾಗೆ ಅವರ ವೆಯ್ಟ್ ಅಂದರೆ ತೂಕನ ಸರಿಯಾಗಿ ಹೆಚ್ಚಿಸ್ಕೊಳ್ಳಿಕ್ಕೆ ಕೂಡ ಸಹಾಯಕ ಆಗ್ತದೆ. ಹೀಗೆ ಇನ್ಸುಲಿನ್ ಭಾಳ ವಿಧ ಇದೆ. ಕೆಲವು ಇನ್ಸುಲಿನ್ ದಿನಕ್ಕೆ 2-3 ಸಲ ಕೊಡಬೇಕಾಗ್ತದೆ, ಕೆಲವು 1 ಸಲ ಕೊಡಬೇಕಾಗ್ತದೆ, ಪ್ರೀಮಿಕ್ಸ್ಡ್ ಇನ್ಸುಲಿನ್ ಅಂತ ಇರ್ತದೆ. ಹೀಗೆ ಜನರು ಅದರ ಬಗ್ಗೆ ಅಪನಂಬಿಕೆ ಬೇಡ, ಅದರಿಂದ ಕಿಡ್ನಿ ಫೇಲ್ಯೂರ್ ಆಗೋದಿಲ್ಲ, ಅದರಿಂದ ಅದು ಭಾಳ ಅತ್ಯಂತ ಅಮೂಲ್ಯವಾದ ಅಥವಾ ಅತ್ಯಂತ ಪರಿಣಾಮಕಾರದ ಔಷಧಿ ಅಂತ ಹೇಳ್ಬೋದು. ಅದನ್ನು ವೈದ್ಯರು ಅವ್ರಿಗೆ ಹೇಳಿದಾಗ ಏನು ಸಂಕೋಚ ಇಲ್ಲದೆ ಅಥವಾ ಅದರ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯನ ಹೊಂದದೆ ತೆಗೆದುಕೊಳ್ಳೋದು ಬಹಳ ಮುಖ್ಯ ಅಂತ ನನ್ನ ಸರ್. ಈಗಲೇ ಹೇಳಿದಾಗೆ ಮಧುಮೇಹ ಇರುವಂತಹ ರೋಗಿಗಳಲ್ಲಿ ಲೋ ಶುಗರ್ ಅಥವಾ ಸಕ್ಕರೆ ಅಂಶ ಕಡಿಮೆ ಆಗುವಂಥದ್ದು ಅಂತ ಹೇಳ್ತೇವೆ, ಅದೇನು ಸರ್? ಈಗ ಲೋ ಶುಗರ್ ಅಥವಾ ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೀವಿ. ಈಗ ಒಬ್ಬ ವ್ಯಕ್ತಿಗೆ ಸಾಮಾನ್ಯವಾಗಿ 70-140 ಶುಗರ್ ಅಂಶ ನಾರ್ಮಲ್ ಆಗಿರ್ಬೋದು. ನಮ್ಮ ದೈನಂದಿನ ಚಟುವಟಿಕೆ ಅನುಗುಣವಾಗಿ, ಆಹಾರ ಪದ್ಧತಿಗೆ ಅನುಗುಣವಾಗಿ ಶುಗರಲ್ಲಿ ವ್ಯತ್ಯಾಸ ಬರ್ತದೆ. ಈಗ ಯಾವುದೇ ಒಬ್ಬ ವ್ಯಕ್ತಿಗೆ 70ಕ್ಕಿಂತ ಕಮ್ಮಿ ಆದರೆ, ನಾರ್ಮಲ್ ಆಗಿ ಅಂದರೆ ತುಂಬ ಕಮ್ಮಿ ಅಂದರೆ 50ಕ್ಕಿಂತ ಕಮ್ಮಿ ಆದರೆ ಅವರಿಗೆ ಕೆಲವು ಚಿಹ್ನೆಗಳು, ಸಿಂಪ್ಟಮ್ಸ್ಗಳು ಬರ್ಬೋದು. ಆಗ ಏನು ತೊಂದರೆ ಸಿಂಪ್ಟಮ್ಸ್ ಬರ್ಬೋದು ಅಂತ ಹೇಳಿದರೆ, ಲೋ ಶುಗರ್ ಆದಾಗ ತುಂಬ ಬೆವರುದು, ತುಂಬ ಹಸಿವಾಗುವುದು, ಎದೆ ಬಡಿತ ಆಗುವುದು, ಕೆಲವು ಒಂದು ಬಿಹೇವಿಯರಲ್ ಚೇಂಜಸ್ ಆಗುವುದು, ಕೆಲವರಿಗೆ ಕೋಮಕ್ಕೆ ಹೋಗ್ಬೋದು, ಕೆಲವರಿಗೆ ಫಿಟ್ಸ್ ಅಂದರೆ ಸೀಜರ್ಸ್ ಬರ್ಬೋದು. ಈ ಲೋ ಶುಗರ್ ಬೇರೆ ಕಾಯಿಲೆಗಳಲ್ಲೂ ಕೂಡ ಕಂಡು ಬರ್ತದೆ. ಹಾಗೆ ಶುಗರ್ ಮುಖ್ಯವಾಗಿ ನಾವು ನೋಡುವಾಗ ಡಯಾಬಿಟಿಸ್ ಪೇಷೆಂಟ್ಗಳಲ್ಲಿ ಮಾತ್ರೆ ಓವರ್ ಡೋಸೇಜ್ ಇರ್ಬೋದು, ಅಥವಾ ಇನ್ಸುಲಿನ್ ಡೋಸೇಜ್ ಇರ್ಬೋದು, ಅಥವಾ ಮಾತ್ರೆ ಸರಿಯಾಗಿ ತಗೊಂಡು ಸರಿಯಾಗಿ ಊಟ ಮಾಡದೇ ಇರ್ಬೋದು, ಈ ಸಮಯದಲ್ಲಿ ಲೋ ಶುಗರ್ ಆಗ್ಬೋದು. ಈ ಲೋ ಶುಗರ್ ಬಹಳ ಅತ್ಯಂತ ಅಪಾಯಕಾರಿ. ಸಾಮಾನ್ಯವಾಗಿ ನಾವು ಹೇಳಬೇಕಂದ್ರೆ ಸ್ವಲ್ಪ ಶುಗರ್ ಜಾಸ್ತಿ ಇದ್ರೂ ಪರವಾಗಿಲ್ಲ, ಆದರೆ ಲೋ ಶುಗರ್ ಆಗಬಾರ್ದು. ಯಾಕಂತ ಹೇಳಿದರೆ ಅದೊಂದು ಪೇಷೆಂಟಿಗೆ ಒಂದು ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಒಂದು ಕೆಟ್ಟ ಅನುಭವವನ್ನು ಕೊಡ್ತದೆ. ಹಾಗೆ ಒಂದ್ಸಲ ಯಾವುದೋ ಪೇಷೆಂಟ್ಗಳಿಗೆ ಹೈಪೋಗ್ಲೈಸಿಮಿಯಾ ಲೋ ಶುಗರ್ ಆದರೆ ಅವರು ಇನ್ಸುಲಿನ್ ತಗೊಳ್ಳಿಕ್ಕೆ ಹೆದರ್ತಾರೆ. ಹಾಗೆ ಪ್ರತಿಯೊಬ್ಬರು ಕೂಡ ಅದ್ರ ಬಗ್ಗೆ ಒಂದು ಜ್ಞಾನ ಅಗತ್ಯ. ಡಯಾಬಿಟಿಸ್ ಪೇಷೆಂಟ್ಗಳಿಗೆ ಯಾವಾಗ ಅವರಿಗೆ ಲೋ ಶುಗರ್ ಆಗ್ತದೆ, ಮನೆಯಲ್ಲಿ ಗ್ಲುಕೋಮೀಟರ್ ಅಂತ ಹೇಳಿದರೆ ಶುಗರನ್ನು ಚೆಕ್ ಮಾಡುವ ಒಂದು ಮಿಷನ್ ಇಟ್ಕೊಂಡಿರಬೇಕು. ಇಂಥ ಸಿಂಪ್ಟಮ್ಸ್ ಬಂದಾಗ ಶುಗರನ್ನು ಚೆಕ್ ಮಾಡ್ಕೋಬೇಕು. ಲೋ ಅಂತ ಕಂಡುಬಂದರೆ ಅಂದರೆ 70ಕ್ಕಿಂತ ಕಮ್ಮಿ ಆ ಥರ ಕಂಡುಬಂದರೆ ಅವ್ರು ಗ್ಲೂಕೋಸ್ ಪೌಡರನ್ನು ಒಂದು 1/2 packet ಗ್ಲೂಕೋಸ್ ಪೌಡರನ್ನು ಕುಡಿದು ಭಾಳ ಬೇಗ ಆಸ್ಪತ್ರೆಗೆ ಹೋಗಬೇಕು. ಅಂದರೆ ಸಮಯೋಚಿತವಾದ ಒಂದು ಗ್ಲೂಕೋಸನ್ನು ತಗೊಳ್ಳೋದ್ರಿಂದ, ಟ್ರೀಟ್ಮೆಂಟಿಂದ ಲೋ ಶುಗರಿಂದ ಆಗುವ ತೊಂದರೆಯನ್ನು ತಪ್ಪಿಸ್ಬೋದು. ಹಾಗೆ ಲೋ ಶುಗರ್ ಆದಾಗ ಪ್ರತಿಯೊಬ್ಬರೂ ವೈದ್ಯರನ್ನು ಭೇಟಿಯಾಗಿ ಅದಕ್ಕೆ ತಕ್ಕದಾದ ಮೆಡಿಸಿನಲ್ ಅಡ್ಜಸ್ಟ್ಮೆಂಟ್ ಮಾಡಿ ಅದನ್ನು ಸರಿಯಾಗಿ ಪಾಲನೆ ಮಾಡುವುದು ಅಗತ್ಯ. ಈಗ ಮಾರುಕಟ್ಟೆಯಲ್ಲಿ ಮಧುಮೇಹವನ್ನು ನಾವು ಕಡಿಮೆ ಮಾಡ್ತೇವೆ ಅಂತ ತುಂಬ ಪ್ರಾಡಕ್ಟ್ಗಳು ಬರ್ತಾ ಇದೆ, ಅದರ ಬಗ್ಗೆ ಏನಾದರೂ ವೀಕ್ಷಕರಿಗೆ ಹೇಳ್ತೀರಾ ಸರ್? ಈಗ ನಾವು ಮಾರುಕಟ್ಟೆಯಲ್ಲಿ ನೋಡುವಾಗ ನಮ್ಮ ಸರ್ಕಾರದ ವೈಫಲ್ಯನೋ ಅಥವಾ ಮಾಧ್ಯಮಗಳ ಒಂದು ವೈಫಲ್ಯನೋ ಗೊತ್ತಿಲ್ಲ, ಒಂದು ವೈಜ್ಞಾನಿಕವಾದ ಒಂದು ಸಾಕ್ಷ್ಯಾಧಾರ ಇಲ್ಲದೆ, ಅದಕ್ಕೆ ಒಂದು ಕರೆಕ್ಟ್ ಸರಿಯಾದ ಒಂದು ನಿಲುವುಗಳಿಲ್ಲದೆ ಕೆಲವು ಮಾರ್ಕೆಟ್ಗಳು ನಾವು ಶುಗರನ್ನು ನಿಯಂತ್ರಿಸ್ತೀವಿ, ಶುಗರನ್ನು ಗುಣಮುಖ ಮಾಡ್ತೀವಿ, ನೀವು ಮಾತ್ರೆಯನ್ನು ತಗೊಳ್ಳುವ ಅವಶ್ಯಕತೆ ಇಲ್ಲ, ನೀವು ಇನ್ಸುಲಿನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಏನಂತ ಒಂದು ಘೋಷಣೆಯೊಂದಿಗೆ ಕೆಲವು ಉತ್ಪಾದನೆಗಳು, ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿದೆ. ಹೀಗೆ ನೀವು ಈ ರೀಸೆಂಟಾಗಿ ನೋಡುವ ಕೇರಳದ ಒಂದು ಸಂಸ್ಥೆ ಒಂದು ಹಲಸಿನ ಹಣ್ಣಿನ ಒಂದು ಪೌಡ್ರನ್ನು ಮಾರುಕಟ್ಟೆಗೆ ಬಿಟ್ಟಿತ್ತು. ಅದು ಅದನ್ನು ಬಹಳವಾಗಿ ಮಾರ್ಕೆಟಿಂಗ್ ಮಾಡಿ ಅದನ್ನು ದೇಶದಾದ್ಯಂತ ಮಾರಾಟ ಮಾಡ್ತಾಯಿದ್ರು. ಕೊನೆಯದಾಗಿ ನೋಡುವಾಗ, ಸಂಶೋಧನೆ ಮಾಡುವಾಗ, ಅದರ ಬಗ್ಗೆ ಒಂದು ಸ್ಟಡಿ ಮಾಡುವಾಗ, ಆ ಪೌಡ್ರೊಟ್ಟಿಗೆ ಅವ್ರು ಮೆಟ್ಫಾರ್ಮಿನ್ ಟ್ಯಾಬ್ಲೆಟ್ನ ಪೌಡ್ರನ್ನು ಮಿಕ್ಸ್ ಮಾಡಿ ಕೊಡ್ತಾಯಿತ್ತು. ಹೀಗೆ ಅದಕ್ಕೆ ತಕ್ಕದಾದ ಒಂದು ಸಿಸ್ಟಮನ್ನು ಫಾಲೋ ಮಾಡದೆ, ಅದಕ್ಕೆ ಒಂದು ತಕ್ಕದಾದ ಒಂದು ನಿಯಂತ್ರಿಸುವ ಒಂದು ಸಂಘ ಸಂಸ್ಥೆಗಳ ಒಂದು ಸರ್ಕಾರದ ಒಂದು ವೈಫಲ್ಯವೇ ಇಂಥ ತೊಂದರೆಗಳಿಗೆ ಕಾರಣ. ಹೀಗೆ ಯಾವುದೇ ಒಂದು ಉತ್ಪಾದನೆ ಜನರ ಬಳಕೆಗೆ ಬರೋಕ್ಕಿಂತ ಮುಂಚೆ ಅದು ಸರಿಯಾದ ವೈಜ್ಞಾನಿಕ ರೀತಿಯಲ್ಲಿ ಅದರ ಒಂದು ಪರಿಣಾಮನ ಅರಿತು ಮಾರುಕಟ್ಟೆಗೆ ಬಿಡುವುದು ಬಹಳ ಅಗತ್ಯ ಅಂತ ನನ್ನ ಭಾವ. ಈಗ ಜನರಿಕ್ ಮೆಡಿಸಿನ್ ಆಗಿರ್ಬೋದು ಅಥವಾ ಬ್ರ್ಯಾಂಡೆಡ್ ಮೆಡಿಸಿನ್ ಆಗಿರ್ಬೋದು, ಇದರ ಬಗ್ಗೆ ಮಧುಮೇಹ ರೋಗಿಗಳಿಗೆ ಏನು ಹೇಳ್ತೀರಿ ಸರ್?
ಈಗ ಕೆಲವು ಪೇಷೆಂಟ್ಗಳು ನಮ್ಮ ಹತ್ರ ಬಂದು ಕೇಳೋದುಂಟು, ನಾವು ಜನರಿಗೆ ಔಷಧಿ ತಗೊಳ್ಬೋದಾ ಅಥವಾ ಆರೋಗ್ಯ ನಮ್ಮ ಪ್ರಧಾನಮಂತ್ರಿ ಜನೌಷಧಿಯನ್ನು ತಗೋಬೋದಾ ಅಂತ. ಈಗ ಮುಖ್ಯವಾಗಿ ಜನರಲ್ಲಿ ಕೂಡ ಒಂದು ದ್ವಂದ್ವ ಅಂತ ಹೇಳ್ಬೋದು, ಒಂಥರ ಕನ್ಫ್ಯೂಷನ್ ಇರ್ತದೆ ಯಾವ್ದು ತಗೊಳ್ಳೋದು ಅಂತ. ಈಗ ಬ್ರ್ಯಾಂಡೆಡ್ ಮೆಡಿಸಿನ್ ಈಗ ಹೋಲಿಸಿದರೆ ಅದರ ಒಂದು ಪ್ರೈಸ್ ಅಂತ ಹೇಳಿದ್ರೆ ರೇಟ್ ಏನೋ ತುಂಬ ಕಮ್ಮಿ ಇರ್ತದೆ. ಈ ಯಾಕೆ ಈ ಥರದ ಒಂದು ಕನ್ಫ್ಯೂಷನ್ ಅಂತ ಹೇಳಿದರೆ, ಜನರಿಗೆ ಈಗ ಯಾವುದೇ ಒಂದು ಮೆಡಿಸಿನ್ ಮಾರ್ಕೆಟಿಗೆ ಬಂದಾಗ ಅದಕ್ಕೆ ತಕ್ಕದಾದ ಒಂದು ಟ್ರಯಲ್ ಅಂತ ಇರ್ತದೆ, ಹಾಗೆ ಅದಕ್ಕೆ ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕೆ ಒಂದು ಸಿಸ್ಟಮ್ ಅಂತ ಇರ್ತದೆ. ಅದು ಬಂದಾಗ ಅದು ಎಲ್ಲ ಈ ಕಂಪನಿಗಳು ಅದನ್ನೆಲ್ಲ ಮಾಡಿಕೊಂಡು ತಮ್ಮ ಮೆಡಿಸಿನ್ನು ತಮ್ಮ ಒಂದು ತಂತ್ರಜ್ಞಾನ ಟೆಕ್ನಾಲಜಿ ಮಾತ್ರೆ ಬಳಕೆಯಲ್ಲಿ ಉತ್ತಮವಾದ ಒಂದು ಪರಿಣಾಮ ಕಂಡು ಬಂದಿದೆ ಅಂತೇಳಿ ಮಾರ್ಕೆಟಿಗೆ ಬಿಟ್ಟಿರ್ತಾರೆ. ಈಗ ಜನರಿಕ್ ಮೆಡಿಸಿನ್ದು ಒಂದು ಬೇಡ ಅಥವಾ ಅದು ಸರಿಯಿಲ್ಲ ಅಂತ ಹೇಳೋದು ಕೂಡ ತಪ್ಪು. ಈ ಜನರಿಕ್ ಮೆಡಿಸಿನ್ ಅವರು ಉತ್ತಮವಾದ ಗುಣಮಟ್ಟ ಅಥವಾ ಕ್ವಾಲಿಟಿ ಮೇಂಟೈನ್ ಮಾಡಿದರೆ ಅದು ಬ್ರ್ಯಾಂಡೆಡ್ ಮೆಡಿಸಿನ್ ಅಷ್ಟೇ ಒಂದು ಉತ್ತಮವಾಗಿರ್ತದೆ. ಆದರೆ ಜನರಿಕ್ ಮೆಡಿಸಿನ್ನ ಕ್ವಾಲಿಟಿಯನ್ನು ನೋಡುವ, ಅದನ್ನು ಮಾನಿಟರ್ ಮಾಡುವ, ಅದಕ್ಕೆ ತಕ್ಕದಾದ ಒಂದು ಸಿಸ್ಟಮ್ ಇದ್ದರೆ ಅದನ್ನು ನಿಯಂತ್ರಿಸುವ, ಒಂದು ದಿವಸ ಅಲ್ಲ ಕಂಟಿನ್ಯೂಸ್ ಆಗಿ ಯಾವಾಗಲೂ ಅದರ ಕ್ವಾಲಿಟಿ ಬಗ್ಗೆ ನಿಗಾ ವಹಿಸೋ ಒಂದು ಸಂಸ್ಥೆ ಇದ್ದರೆ ಖಂಡಿತವಾಗಿ ಜನರಿಕ್ ಮೆಡಿಸಿನ್ ತಗೊಳ್ಳೋದ್ರಲ್ಲಿ ತೊಂದರೆ ಇರೋದಿಲ್ಲ. ಈಗ ಟ್ಯಾಬ್ಲೆಟ್ಗಳಲ್ಲಿ ಕೆಲವು ಮೆಡಿಸಿನ್ ಒಟ್ಟಿಗೆ ಅದೊಂದು ತಂತ್ರಜ್ಞಾನ ಅಂದರೆ ಸಸ್ಟೈನ್ಡ್ ರಿಲೀಸ್ ಕಂಟ್ರೋಲ್ಡ್ ರಿಲೀಸ್ ಅಂತ ಇರ್ತದೆ. ಕೆಲವು ಮಾತ್ರೆಗಳು 24 ಗಂಟೆ ನಿಧಾನವಾಗಿ ಔಷಧಿಯನ್ನು ಬಿಡ್ತಾ ಇರ್ತವೆ. ಅಂತಹ ಟೆಕ್ನಾಲಜಿಗೆ ಅದನ್ನು ಅದರ ಬಗ್ಗೆ ನಿಯಂತ್ರಿಸುವ ಅತಿ ಅಗತ್ಯ ಇದೆ. ನಾವು ಸಸ್ಟೈನ್ಡ್ ರಿಲೀಸ್ ಮಾತ್ರೆಗಳನ್ನು ಒಂದು ಸಲ ಕೊಟ್ಟರೆ 24 ಗಂಟೆ ಅದು ಕೆಲಸ ಮಾಡ್ತಿರ್ತದೆ. ಅದನ್ನು ಜನರಿಕ್ ಮಾಡಿದಾಗ ಅದರ ಬಗ್ಗೆ ಆ ಒಂದು ಗುಣಮಟ್ಟ ಇದೆಯಾ ಅಂತ ನಿಯಂತ್ರಿಸುವ ಒಂದು ಕಾರ್ಯ ಅತ್ಯಂತ ಅಗತ್ಯ ಆಗಿದೆ. ಹೀಗೆ ಜನರಿಕ್ ಮೆಡಿಸಿನ್ ತಮ್ಮ ಗುಣಮಟ್ಟವನ್ನು ಉತ್ತಮವಾಗಿ ಕಾಪಾಡ್ಕೊಂಡು ಬಂದರೆ ಖಂಡಿತವಾಗಿ ಅದನ್ನು ತೆಗೆದುಕೊಳ್ಳೋದ್ರಲ್ಲಿ ಯಾವ ತೊಂದರೆ ಇಲ್ಲ. ಹಾಗೆ ಒಂದು ಮುಖ್ಯವಾಗಿ ನೋಡಿದರೆ ಇನ್ಸುಲಿನ್ ಉತ್ಪಾದನೆ ಮಾಡಿ ಅದನ್ನು ಕೋಲ್ಡ್ ಚೈನಲ್ಲಿ ಸರಬರಾಜು ಮಾಡಬೇಕಾಗ್ತದೆ, ಶೇಖರಣೆ ಮಾಡಬೇಕಾಗ್ತದೆ. ಅದರ ಬಗ್ಗೆ ತುಂಬ ಒಂದು ಕ್ಲಿಷ್ಟಕರವಾದ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಇದೆ ಅಥವಾ ಒಂದು ಟೆಕ್ನಾಲಜಿ ಇದೆ. ಇನ್ಸುಲಿನ್ ಯಾವುದೇ ಒಂದು ಉಷ್ಣಾಂಶ ಟೆಂಪರೇಚರ್ ವೇರಿಯೇಷನಿಂದ ಹಾಳಾಗ್ಬೋದು. ಈ ಎಲ್ಲ ಜನರಿಕ್ ಇನ್ಸುಲಿನ್ ಬಂದಾಗ ಈ ಎಲ್ಲ ತಂತ್ರಜ್ಞಾನವನ್ನು ಪಾಲಿಸಿ ಉತ್ತಮ ಗುಣಮಟ್ಟದ ಮೆಡಿಸಿನ್ ಕೊಟ್ಟರೆ ಖಂಡಿತವಾಗಿ ಜನರಿಗೆ ತಗೊಳ್ಳೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಈಗ ಮಧುಮೇಹ ರೋಗಿಗಳಿಗೆ ಏನಾದರೂ ಸೊಲ್ಯೂಷನ್ ಕೊಡೋದಿದ್ರೆ ಅಥವಾ ಏನಾದರೂ ಹೊಸ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಿದ್ರೆ ಏನಾದರೂ ಹೇಳ್ತೀರಾ ಸರ್? ಈಗ ಮಧುಮೇಹ ಟ್ರೀಟ್ಮೆಂಟ್ ನಾವು ಹೇಳಿದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೇಳಿ. ಈಗ ಮಧುಮೇಹ ಬರದಿದ್ದಾಗೆ ನಾವೇನು ಮಾಡಬೇಕಂತ ಹೇಳಿದರೆ, ಹೆಚ್ಚು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದರೆ ತುಂಬ ಬೊಜ್ಜುತನ ಇರುವವರು, ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳಿದರೆ ಅಪ್ಪ ಅಮ್ಮ ಅಥವಾ ಫ್ಯಾಮಿಲಿಯಲ್ಲಿ ಶುಗರ್ ಹಿಸ್ಟ್ರಿ ಇರುವವರು ಅಥವಾ ಬಿ ಪಿ ತೊಂದರೆ ಇದ್ದವರು, ಹೀಗೆ ಮತ್ತು ಏನು ಹೇಳೋದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಆಫೀಸ್ ವರ್ಕ್ ಜಾಸ್ತಿ, ದೈಹಿಕ ಚಟುವಟಿಕೆಗಳಲ್ಲಿ ಒಳಗೊಂಡದೆ ದೇಹ ತೂಕ ಜಾಸ್ತಿ ಇದ್ದವರು, ಇದನ್ನೆಲ್ಲ ಜೀವನ ಶೈಲಿಯಲ್ಲಿ ಲೈಫ್ ಸ್ಟೈಲಲ್ಲಿ ಬದಲಾವಣೆ ಮಾಡಿಕೊಂಡು ಬರದಿದ್ದಾಗೆ ತಪ್ಪಿಸ್ಕೊಳ್ಳುವುದು ಅಗತ್ಯ. ಅದೇ ರೀತಿ ನಾವು ಕೆಲವರು ಕೇಳೋದುಂಟು ಇದಕ್ಕಿಂತ ಪರ್ಮನೆಂಟ್ ಕ್ಯೂರ್ ಇಲ್ವಾ ಅಂತ. ಈಗ ಪರ್ಮನೆಂಟ್ ಕ್ಯೂರ್ ಅಂತೇಳಿ ಇನ್ನೂ ಬಂದಿಲ್ಲ. ಕೆಲವರು ಕ್ಲೈಮ್ ಮಾಡ್ಬೋದು, ಯಾಕೆಂದರೆ ಒಬ್ಬ ತುಂಬ 110-140 ತೂಕದ ವ್ಯಕ್ತಿ ಬಹಳ ಒಂದು ಡಯಟ್ ಮಾಡಿ ಅಥವಾ ಎಕ್ಸಸೈಸ್ ಮಾಡಿ ದೇಹ ತೂಕವನ್ನು ಕಮ್ಮಿ ಮಾಡಿ ಶುಗರನ್ನು ಡಯಾಬಿಟಿಸನ್ನು ರೆಮಿಷನ್ಲಿ ಇಟ್ಕೋಬೋದು, ಗುಣ ಅಂತೇಳಿ ಅಲ್ಲ. ಅವನು ಅದೇ ಥರ ಆಹಾರ ಪದ್ಧತಿ ಚಟುವಟಿಕೆಯನ್ನು ಮೇಂಟೈನ್ ಮಾಡಿದರೆ ಶುಗರನ್ನು ಮಾತ್ರೆಗಳಿಲ್ಲದೆ ನಿಯಂತ್ರಣ ಇಟ್ಕೋಬೋದು. ಹಾಗೆ ಕೆಲವು ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಡಯಾಬಿಟೀಸ್ ಟೆಂಪ್ರರಿ ಆಗಿ ಬರ್ತದೆ, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ಬೋದು ಅಥವಾ ಕೆಲವು ಮೆಡಿಸಿನಿಂದ ಇರ್ಬೋದು. ಅದು ಆ ಒಂದು ಪ್ರೆಗ್ನೆನ್ಸಿ ಕಳೆದ ನಂತರ ಅಥವಾ ರೋಗ ಗುಣ ಆದ ನಂತರ ಶುಗರ್ ನಾರ್ಮಲಿ ಬರ್ಬೋದು. ಪರ್ಮನೆಂಟ್ ಕ್ಯೂರ್ ಬಗ್ಗೆ ಯೋಚನೆ ಮಾಡುವಾಗ ಇನ್ನೂ ಅಂಥ ಒಂದು ಪರಿಣಾಮಕಾರಿಯಾದ ಒಂದು ಟ್ರೀಟ್ಮೆಂಟ್ ಇನ್ನೂ ಬಂದಿಲ್ಲ. ಈಗ ಕಿಡ್ನಿ ಫೇಲ್ ಆದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಹಾಗೆ ಪ್ಯಾಂಕ್ರಿಯಾಸ್ಟಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದರೆ ಇನ್ಸುಲಿನ್ ಉತ್ಪತ್ತಿ ಮಾಡುವ ಅಂಗ ಮೇಧೋಜೀರಕ ಅಂಗ, ಅದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡುವ ಒಂದು ತಂತ್ರಜ್ಞಾನ ಅಥವಾ ಅದರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಈಗಲೂ ಕೂಡ ಚಿಕಿತ್ಸೆಯಾಗಿ ಕೂಡ ನಮ್ಮ ಬೆಂಗಳೂರಲ್ಲಿ ಕೂಡ ಕೆಲವರು ಮಾಡ್ತಾ ಇದ್ದಾರೆ. ಆದರೆ ಅದರ ಪರಿಣಾಮ ಅಷ್ಟು ಚೆನ್ನಾಗಿ ಅಂದರೆ 100ರಲ್ಲಿ ಒಂದು 10% ಅದು ಸಕ್ಸಸ್ ಆಗಿರ್ಬೋದು. ಹಾಗೆ ಪ್ಯಾಂಕ್ರಿಯಾಟಿಕ್ ಟ್ರಾನ್ಸ್ಪ್ಲಾಂಟ್ ಎನ್ನುವ ಒಂದು ಚಿಕಿತ್ಸೆ ಅಂತ ಹೇಳಿದರೆ ಕಿಡ್ನಿ ಹಾಳಾದಾಗ ಹೇಗೆ ಬರ್ತದೆ, ಹಾಗೆ ಪ್ಯಾಂಕ್ರಿಯಾಟಿಕ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಇನ್ಸುಲಿನ್ ಉತ್ಪತ್ತಿ ಮಾಡುವ ಒಂದು ಬಂದರೆ ಖಂಡಿತವಾಗಿ ಪರ್ಮನೆಂಟ್ ಕ್ಯೂರ್ ಮಾಡುವ ಸಾಧ್ಯತೆ ಇದೆ. ಅಂದರೆ ಭವಿಷ್ಯದಲ್ಲಿ ಈ ತಂತ್ರಜ್ಞಾನ ಬರ್ಬೋದು ಅಂತ ನನ್ನ ಅನಿಸಿಕೆ. ನೋಡಿದ್ರಲ್ಲ ವೀಕ್ಷಕರೇ, ಮಧುಮೇಹದ ಬಗ್ಗೆ ಜನರಿಗಿರುವಂತಹ ಅನೇಕ ತಪ್ಪು ಕಲ್ಪನೆಗಳಿಗೆ ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವತಿಯಿಂದ ಇಲ್ಲಿಗೆ ಬಂದು ಉತ್ತರವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಂತಹ ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಖ್ಯಾತ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಸುದೀಪ್ ಶೆಟ್ಟಿ ಅವರಿಗೆ ತುಂಬಾ ಕೃತಜ್ಞತೆಗಳು ಸರ್. ನವೆಂಬರ್ 14 ವಿಶ್ವ ಮಧುಮೇಹದ ದಿನ,
ಎಲ್ಲರಿಗೂ ಅನುಕೂಲವಾಗುವಂತೆ ನವೆಂಬರ್ 13 ಭಾನುವಾರದಂದು ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಬೃಹತ್ ಡಯಾಬಿಟಿಸ್ ಮೇಳ ಹಾಗೂ ಉಚಿತ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಗಿದೆ. ಎಲ್ಲರೂ ಬಂದು ಆ ಉಚಿತ ಆರೋಗ್ಯ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಬೇಕಾಗಿ ಜನರಲ್ಲಿ ಕೇಳಿಕೊಳ್ತೇನೆ.